ಎಲೆಕ್ಷನ್ ಹೊತ್ತಲ್ಲೇ ಗಿಫ್ಟ್ ಪಾಲಿಟ್ರಿಕ್ಸ್ ಶುರುವಾಗಿದೆ. ಪಾಲಿಟಿಕ್ಸ್ ಅಲ್ಲ, ಪಾಲಿಟ್ರಿಕ್ಸ್ ಶುರುವಾಗಿದೆ. ಯಾಕೆ ಅಂದ್ರೆ ಗಿಫ್ಟೇ ಒಂದು ಟ್ರಿಕ್ಸ್ ಇವರಿಗೆ ಗೆಲ್ಲೋದಕ್ಕೆ. ಬಳ್ಳಾರಿ ಪಾಲಿಕೆ ಸದಸ್ಯರಿಗೆ ಭರ್ಜರಿ ಉಡುಗೊರೆಯನ್ನ ನೀಡಲಾಗಿದೆ. ಎಲೆಕ್ಷನ್ ಹೊತ್ತಲ್ಲೇ ಶುರುವಾಗಿದೆ ಗಿಫ್ಟ್ ಪಾಲಿಟ್ರಿಕ್ಸ್. ಬಳ್ಳಾರಿ ಪಾಲಿಕೆ ಮೇಯರ್ ಉಪ ಮೇಯರ್ ಎಲೆಕ್ಷನ್ ಗಿಫ್ಟ್ ಏನ್ ಗೊತ್ತಾ? ಮಾರ್ಚ್ 28 ಪಾಲಿಕೆ ಚುನಾವಣೆ ನಡೆಯುತ್ತೆ. ಬಹುಮತ ಇದ್ರು ಕೂಡ ಕಾಂಗ್ರೆಸ್ ನಲ್ಲಿ ಮೇಯರ್ ಸ್ಥಾನಕ್ಕೆ ಹಗ್ಗ ಜಗ್ಗಾಟ ಇದೆ. ಗಿಫ್ಟ್ ಪಾಲಿಟಿಕ್ಸ್ ಗೆ ಮುಂದಾಗಿದ್ದಾರೆ ಮೇಯರ್ ಆಕಾಂಕ್ಷಿಗಳು. ಗಿಫ್ಟ್ ಕೊಟ್ಟು ಸೆಳೆಯುವಂತ ಯತ್ನ, ಭರ್ಜರಿ ಪೈಪೋಟಿ ಇದೆ. ಡ್ರೈ ಫ್ರೂಟ್ಸ್ ಬಾಕ್ಸು, ಆಮೇಲೆ ಕೈ ಚಿಹ್ನೆಯ ಬಂಗಾರದ ಆಭರಣ, ಓ ಮೈ ಗಾಡ್, ಎಲ್ಲವನ್ನ ಗಿಫ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಪಕ್ಷೇತರ ಸದಸ್ಯರಿಂದ ರೇಷ್ಮೆ ಪಂಚೆ, ರೇಷ್ಮೆ ಸೀರೆ ಉಡುಗೊರೆ ಕೊಡಲಾಗಿದೆ. ಶಾಸಕ ಭರತ್ ರೆಡ್ಡಿ, ಸಚಿವ ನಾಗೇಂದ್ರ ಬೆಂಬಲಿಗರ ನಡುವೆ ಪೈಪೋಟಿ ನಡೀತಾ ಇದೆ. ಕೈ ಚಿಹ್ನೆ ಇರುವಂತಹ ಬಂಗಾರದ ಆಭರಣ ಬೇರೆ ಮಾಡಿಸ್ಕೊಟ್ಟಿದಾರಂತೆ. ಈ ಸಂದರ್ಭದಲ್ಲಿ ಬರ ಇದೆ ರಾಜ್ಯದಲ್ಲಿ, ಅದು ಯಾವುದೇ ಚುನಾವಣೆ ಆಗಿರಲಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶಾಸಕ ಭರತ್ ರೆಡ್ಡಿ, ಸಚಿವ ನಾಗೇಂದ್ರ ಬೆಂಬಲಿಗರು ಪೈಪೋಟಿ ನಡೆಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಬರ ಇದ್ರೂ ಕೂಡ ಕೈ ಚಿಹ್ನೆಯ ಬಂಗಾರದ ಗಿಫ್ಟ್ಗಳನ್ನು ಮಾಡಿದ್ದಾರೆ. ಇದು ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಅಂದರೆ ಚುನಾವಣೆಯಲ್ಲಿ ಗೆಲ್ಲಬೇಕಲ್ಲ. ಮಾರ್ಚ್ 28 ನಡೆಯುವಂಥ ಪಾಲಿಕೆ ಚುನಾವಣೆ, ಮೇಯರ್ ಆಕಾಂಕ್ಷಿಗಳಿಂದ ಗಿಫ್ಟ್ ಪಾಲಿಟಿಕ್ಸ್ಗೆ ಈಗ ಮುಂದಾಗಿದ್ದಾರೆ. ಬೆಳ್ಳಿ ತಟ್ಟೆ, ಅದರಲ್ಲಿ ಆಕಾಂಕ್ಷಿ ಯಾರು, ಅವರ ಫೋಟೋ, ಅದರಲ್ಲಿ ಕೈದು ಒಂದು ಅದರ ಚಿಹ್ನೆ ಇರುವ ಒಂದು ಬೆಳ್ಳಿ ಆಭರಣ ನೋಡಿ. ಇವ್ರಿಗೆಲ್ಲ ದುಡ್ಡು ಇಲ್ಲಿ ಇಷ್ಟೊಂದು ದುಡ್ಡುಗಳು ಎಲ್ಲಿಂದ ಇರುತ್ತೋ ಗೊತ್ತಿಲ್ಲ.